ಆಕಾಶವಾಣಿ ಸದಾ ಚೈತನ್ಯಶೀಲರಾಗಿರಲು ಆರೋಗ್ಯ ಬೇಕು ದೇಹದ ಆರೋಗ್ಯಕ್ಕಾಗಿ ಫಿಟ್ನೆಸ್ಸು ವ್ಯಾಯಾಮ ಆಹಾರ ಆಟ ಇವೆಲ್ಲ ಆದರೆ ಮನಸ್ಸಿನ ಆರೋಗ್ಯಕ್ಕಾಗಿ ಸುಧಾಮೃತ ಅರಳುವ ಹೂವುಗಳೇ ಲೇಖಕಿ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾ ಮೂರ್ತಿ ಅವರ ಬದುಕಿನ ಬುತ್ತಿಯಿಂದ ನಿಮಗೊಂದು ತುತ್ತು ಸುಧಾಮೃತ ಇದು ಗುಜರಾತ್ನಲ್ಲಿ ಭೂಕಂಪ ಆದಾಗ ನಡೆದ ಘಟನೆ ನಾನು ಭೂಕಂಪ ಆದ ಮೇಲೆ ಒಂದು ಎರಡು ಮೂರು ತಿಂಗಳ ಮೇಲೆ ಗುಜರಾತ್ನಲ್ಲಿ ನಾವೇನಾದ್ರೂ ಕೆಲಸ ಮಾಡಬಹುದಾ ಅಂದ್ಕೊಂಡು ಹೋಗಿದ್ದೆ ಎಲ್ಲಾ ಮನೆಗಳು ಅಸ್ತವ್ಯಸ್ತ ಜನರು ಹಳ್ಳಿಗಳಲ್ಲಿ ಅಂತೂ ಬಹಳ ಕಠಿಣ ಇತ್ತು ಮನೆಗಳು ಹೋಗಿತ್ತು ಒಂದು ಎರಡು ಮೂರು ಆದಮೇಲೆ ಮತ್ತೆ ಜೀವನ ಕಟ್ಟುವ ಕೆಲಸ ನಡೀತಾ ಇತ್ತು ಆವಾಗ ನನಗೆ ತುಂಬ ನೀರಡಿಕೆ ಆಯಿತು ನಾನು ಕಾರ್ ನಿಲ್ಲಿಸಿ ಅಲ್ಲಿ ಒಂದು ಟೆಂಟ್ ಹಾಕಿದ್ರು ಅಲ್ಲಿ ಟೆಂಟ್ನಲ್ಲಿ ಹೋಗಿ ಇಬ್ಬರು ಸಣ್ಣ ಹುಡುಗಿಯರಿದ್ರು ಒಂದು ಹನ್ನೆರಡು ವರ್ಷದವಳು ಒಬ್ಬಳು ಹತ್ತು ವರ್ಷದವಳು ಅವಳಿಗೆ ಅಮ್ಮ ಸ್ವಲ್ಪ ನನಗೆ ನೀರು ಕೊಡ್ತೀರಾ ಅಂತ ಕೇಳಿದೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್ ನಾ ಖಂಡಿತವಾಗಿ ಕೊಡ್ತೀವಿ ಕೂತ್ಕೊಳ್ಳಿ ಅಂತಂದು ನಮ್ಮಿಬ್ಬರ ಭಾ ಸಂಭಾಷಣೆ ಮರಾಠಿಯಲ್ಲಿತ್ತು ಯಾಕೆಂದರೆ ಅವರು ಮುಂಬೈದಿಂದ ಬಂದವರಿದ್ದರು ನಾನು ಕೇಳಿದೆ ನೀವು ಮುಂಬೈದಿಂದ ಬಂದಿರಲ್ಲ ಇಲ್ಲಿ ಇಲ್ಲಿಯವರು ಅಲ್ಲವಾ ಅಂದಾಗ ಅವಳು ಹೇಳಿದ್ಲು ದೊ ಚಿಕ್ಕವಳು ಹೇಳಿದ್ಲು ನಾವು ಇಲ್ಲಿಯವರು ಅಲ್ಲ ನಾವು ಮುಂಬೈದಲ್ಲಿದ್ವಿ ಮಾಹಿಮ್ ಅಂತ ಚರ್ಚ್ ಇದೆ ಅಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಭಿಕ್ಷೆ ಬೇಡ್ತಾ ಇದ್ದರು ಅವಾಗ ನಮಗೆ ಟಿ ವಿಯಲ್ಲಿ ಗೊತ್ತಾಯಿತು ಇಲ್ಲಿ ಈ ಥರ ಗುಜರಾತ್ನಲ್ಲಿ ಭೂಕಂಪ ಆಗಿದೆ ಅಂತ ಅದಕ್ಕೆ ಟ್ರೈನಲ್ಲಿ ನಾವು ಹತ್ತಿದ್ವಿ ಯಾಕೆಂದರೆ ನಲ್ಲಿ ಅವಾಗ ಟಿಕೆಟ್ ಕೊಡೋದೆ ಇದ್ದಿರಲಿಲ್ಲ ತುಂಬ ರಶ್ ಇತ್ತು ನಾವು ಬಿಟ್ವಿ ನಾವು ಈ ಇಲ್ಲಿ ಬಂದ್ವಿ ಬಂದ ಮೇಲೆ ಈ ಹಳ್ಳಿ ಕಡೆಗೆ ನಡ್ಕೊಂಡು ಸುಮಾರು ಜನ ಬರ್ತಾಯಿದ್ರು ಈ ಮೇನ್ ರೋಡ್ನಿಂದ ನಾವು ನಡ್ಕೊಂಡು ಬಂದ್ವಿ ಈ ಈ ಹಳ್ಳಿ ಚೆನ್ನಾಗಿ ಅನಿಸ್ತು ಇಲ್ಲಿದ್ವಿ ಅವಾಗ ದೊಡ್ಡವಳು ಹೇಳಿದ್ಲು ಎಲ್ಲ ಕಡೆಗೂ ಲೈನ್ ಅಂದರೆ ಲೈನ್ ಇತ್ತು ಎಷ್ಟೋ ಜನ ಏನೇನೋ ಕಳಿಸ್ತಾ ಇದ್ರು ಬಿಸ್ಕೀಟು ಆಮೇಲೆ ರೊಟ್ಟಿ ಪಲ್ಯ ಬಟ್ಟೆ ತಾರ ಇದು ಶೀಟು ನೈಲಾನ್ ಹಗ್ಗ ಮಸಾಲೆ ಸಾಮಾನು ಪ್ಲಾಸ್ಟಿಕ್ ಬಕೆಟು ಕೊಡ ಹೀಗೆ ಬೇರೆ 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 ಸಾಮಾನು ಎಷ್ಟು ಟ್ರಕ್ ಲೋಡ್ ತುಂಬ ಬಂದು 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 ನಿಲ್ತಾ ಇದ್ದೆವು ಎಲ್ಲ ಕಡೆಗೂ ಕ್ಯೂ ಇತ್ತು ನಾವು ನಾಲ್ಕು ಜನ ಇದ್ವಿ ಹೀಗಾಗಿ ನಾವು ನಾಲ್ಕು ಜನ ಬೇರೆ ಬೇರೆ ಕ್ಯೂದಲ್ಲಿ ನಿಂತ್ಕೊಂಡ್ವಿ ಅಷ್ಟರಲ್ಲಿ ಗೌರ್ಮೆಂಟ್ನವರು ಬಡವರಿಗಾಗಿ ಅಂದ್ಕೊಂಡು ಈ ಶೆಡ್ ಹಾಕಿಸ್ಕೊಟ್ರು ನಾವು ಬೇರೆ ಬೇರೆ ಸಾಮಾನು ತಂದು ಇಟ್ಕೊಂಡ್ವಿ ಅಂತ ಹೇಳಿದ್ಲು ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದೆ ಈಗ ಗೌರ್ಮೆಂಟ್ನವ್ರು ಕಂಪಲ್ಸರಿಯಾಗಿ ಕೂಲಿ ಕೊಡ್ತಾ ಇದ್ದಾರೆ ಬಂದವರಿಗೆಲ್ಲ ಇಲ್ಲೇ ಒಂದು ಹೊಲ ಇದೆ ಅದಕ್ಕೆ ಒಂದು ಕೆರೆ ಇದೆ ಅದಕ್ಕೆ ಕೆರೆಗೆ ಒಡ್ಡು ಕಟ್ಟಬೇಕು ಅವ್ರು ಪ್ರತಿದಿನವೂ ಇಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ಲು ಅದೇ ನೀವು ಇಲ್ಲಿ ಅವರು ಅಲ್ಲಲ್ಲ ನೀವು ಯಾಕೆ ತಿರುಗಿ ಹೋಗಿಲ್ಲ ಅಂದೆ ಮೇಡಮ್ ತಿರುಗಿ ಹೋದರೆ ಮುಂಬೈದಲ್ಲಿ ನಮಗೇನಿದೆ ನಮಗೆ ಒಂದು ಸ್ವಂತ ನಾವೊಂದು ರಸ್ತೆ ಮೇಲೆ ಇದ್ವಿ ಇಲ್ಲಿ ನಮ್ಮದೇ ಆದ ಒಂದು ಜೋಪಡಿ ಪ ಇದು ಒಂದು ಶೆಡ್ ಇದೆ ಅಲ್ಲಿ ಜೋಪಾಡಿ ಪಟ್ಟಿ ಸಹಿತ ಸಿಟ್ಟಿರಲಿಲ್ಲ ಅಲ್ಲದೇ ಅಲ್ಲದೇ ಜನ ಇಷ್ಟೊಂದು ಸಾಮಾನು ಕೊಟ್ಟಿದ್ದಾರೆ ನೋಡಿ ಮೇಡಮ್ ಅಂತ ತೋರಿಸಿದ್ಲು ಅಲ್ಲಿ ನೋಡಿದರೆ ಬಿಸ್ಕಿಟ್ ಬಂಡಲ್ಲುಗಳ ಒಂದು ರಾಶಿ ದವಸ ಧಾನ್ಯದ ರಾಶಿ ಆಮೇಲೆ ಬಟ್ಟೆ ಎಲ್ಲ ಇದ್ದು ಆಮೇಲೆ ಅವಳು ಕೇಳಿದ್ಲು ಮೇಡಮ್ ನಿಮಗೆ ಗೊತ್ತಾ ನೀರಿನ ಬಾಟ್ಲ್ಸ್ ನಮಗೆ ಇಸ್ರೇಲ್ದಿಂದ ಬಂತು ಔಷಧಿ ನಮಗೆ ರಾಜಸ್ಥಾನದಿಂದ ಬಂತು ಪಂಜಾಬ್ನಿಂದ ನಮಗೆ ಊಟ ಬಂತು ಹೀಗೆ ನಮಗೆ ಅನೇಕ ಸಾಮಾನುಗಳು ಬಂದು ನಾವು ಭಿಕ್ಷೆ ಬೇಡೋದಿನ್ನ ಕಾರಣವೇ ಇಲ್ಲ ಅಷ್ಟೊಂದು ಸಾಮಾನು ನಮ್ಮಲ್ಲಿ ಬಂದಿದೆ ಈಗ ನಿಮಗೆ ನೀರು ಬೇಕು ಅಂದ್ರೆಲ್ಲ ನಿಮಗೆ ನಾನು ಬಿಸಿಲೇರಿ ಕೊಡ್ತೀನಿ ಅಂತ ಬಿಸ್ಲೇರಿ ಬಾಟಲ್ದಿಂದ ನನಗೆ ಹಾಕಿ ನೀರು ಕೊಟ್ಟಲು ನನಗೆ ಆಶ್ಚರ್ಯ ಇಷ್ಟು ಯಾರು ಒಂದು ಕಾಲಕ್ಕೆ ರಸ್ತೆ ಮೇಲೆ ಮುಂಬೈದಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಭಿಕ್ಷೆ ಬೇಡ್ತಾ ಇದ್ದರು ಅವರಿಗೆ ಇಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಮತ್ತು ಬಂದ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಕ್ಕೆ ಜೀವನವೇ ಅವ್ರಿಗೆ ಬದಲೇ ಆಗಿಬಿಟ್ಟಿದೆ ಇಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಭಿಕ್ಷೆ ಇಲ್ಲ ಮಕ್ಕಳಿಬ್ಬರು ಒಳ್ಳೆಯ ಆಹಾರ ಊಟ ಮಾಡ್ತಾ ಇದ್ದಾರೆ ಅಂದರೆ ಅನೇಕ ಜನರಿಗೆ ಏನಿಸುತ್ತೆ ಅಂದರೆ ಒಂದು ಬರ ಒಂದು ಸಿಡಿಲು ಅಪಾಯಗಳು ಬಂದಾಗ ಅಂತ ತಂದ್ಕೊಂಡು ಕೂತ್ಕೊಂಡವ್ರಿಗೆ ಉಪಾಯನೇ ತಿಳಿಯೋದಿಲ್ಲ ಆದರೆ ಧೈರ್ಯ ಮಾಡಿ ಹೊರಗೆ ಬಂದು ಒಂದು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಒಂದು ಗುಣ ಈ ಜನರಿಗೆ ಇರದಿದ್ದರಿಂದ ಅವ್ರ ಜೀವನದ ಈ ನೋಡುವ ರೀತಿಯೇ ಬದಲಾಯಿತು ಅಷ್ಟೇ ಅಲ್ಲದೇ ನನಗೆ ಭಾರತೀಯರ ಬಗ್ಗೆ ತುಂಬ ಗೌರವ ಅನ್ನಿಸ್ತು ಯಾಕೆಂದರೆ ಎಲ್ಲಿಯೋ ಒಂದು ನಮ್ಮ ದೇಶದ ಮೂಲೆಯಲ್ಲಿ ಗುಜರಾತ್ನಲ್ಲಿ ಒಂದು ಹಳ್ಳಿಯಲ್ಲಿ ಕಷ್ಟ ಆದಾಗ ಸಾವಿರಾರು ಟ್ರಕ್ ತುಂಬ ಸಾಮಾನು ಬಂದು ಅಲ್ಲಿ ಜನರಿಗೆ ಬೇ ಒಂದು ಸುಭಿಕ್ಷು ಒಂದು ವಾತಾವರಣ ಮಾಡಿದ ದಾನಿಗಳಿಗೆ ನಾನು ನಮಸ್ಕಾರ ಅಂತ ಹೇಳ್ತೀನಿ ತಮ್ಮ ಹೆಸರು ಸಹಿತ ಎಷ್ಟೋ ಜನರಿಗೆ ಜನ ಕೊಡೋದಿಲ್ಲ ಆದರೆ ಅದನ್ನು ಇಸ್ಕೊಂಡವ್ರಿಗೂ ಅದರ ಕೃತಜ್ಞತೆ ಇರಬೇಕು ಅದನ್ನು ಕೊಟ್ಟ ದಾನಿಗಳು ಯಾರೋ ನನಗೆ ಗೊತ್ತಾಗಿರಲಿಲ್ಲ ಅವ್ರಿಗೆ ನಮಸ್ಕಾರ ಹೇಳ್ತಾ ವಾಪಸ್ ಬಂದೆ ನಮಸ್ಕಾರ ಜಯ ಕರ್ನಾಟಕ ಸುಧಾಮೃತ ಲೇಖಕಿ ಸುಧಾಮೂರ್ತಿ ಅವರ ಬದುಕಿನ ಬುತ್ತಿಯ ತುತ್ತನ್ನು ಇದುವರೆಗೆ ನಿಮಗೆ ತಲುಪಿಸಿದ್ದು ಆಕಾಶವಾಣಿ ಬೆಂಗಳೂರು ಪ್ರಸ್ತುತಿ ಡಾಕ್ಟರ್ ನಿರ್ಮಲಾ ಸಿ ಎಲೆಗಾರ್ ಸಂಕಲನ ಬಿಕೆ ಸುಮತಿ